ಅಣ್ಣ ತಿಂದು ಸಿಹಿ ಅಣ್ಣ ಕೊಡುವ ಮರ ನೀಡಿ ನೀಡಿ ಮುಕ್ತ ನಮಸ್ತೆ ಸಾಲಿ ಪುಟಿ ಲೇಟ್ ಆಗೋಯ್ತು ನನಗೆ ಪಾಪ ನೀವು ನಾಲ್ಕು ದಿವಸದಿಂದ ಒಂದೇ ಸಮಯ ಪ್ರಯತ್ನ ಪಡ್ತಾ ಇದ್ರಿ ನಾನು ನಿಮಗೆ ಕಾಲ್ ರಿಟರ್ನ್ ಮಾಡೋಕ್ಕೆ ಆಗಲಿಲ್ಲ ಡೆಲ್ಲಿಯಲ್ಲಿ ಇದೇ ಈ ಪಾರ್ಟಿ ಯೂತ್ ವಿಂಗ್ ಏನೋ ಸ್ವಲ್ಪ ಸ್ಟ್ರೆಂಥನ್ ಮಾಡಬೇಕು ಮತ್ತು ಕೆಲವು ಹೊಸ ಹೊಸ ಪ್ರೋಗ್ರಾಮ್ಸ್ ತಗೋಬೇಕು ಅಂತ ಭಾಳ ಇಂಪಾರ್ಟೆಂಟ್ ಮೀಟಿಂಗ್ಸು ಸೀರೀಸ್ ಆಫ್ ಮೀಟಿಂಗ್ಸ್ ರಾತ್ರಿ ಡೆಲ್ಲಿಯಿಂದ ಬಂದೆ ಬೆಳಗ್ಗೆಯಿಂದ ಪಾರ್ಟಿ ಮೀಟಿಂಗ್ಸು ಬೇಗ ಮೂದೋಗುತ್ತೆ ಅಂತ ಅಂದ್ಕೊಂಡೆ ಇಷ್ಟು ಹೊತ್ತಾಯ್ತಮ್ಮ ಕಾಯಿಸ್ಬಿಟ್ಟೆ ಪ್ಲೀಸ್ ಡೋಂಟ್ ಥಿಂಕ್ ಅದರ್ವೈಸ್ ಪರವಾಗಿಲ್ಲ ಬಿಡಿ ಸರ್ ನಾವೇನು ಜಾಸ್ತಿ ಹೊತ್ತು ಕಾಯಲಿಲ್ಲ ಮತ್ತೆ ದೇವ್ ಚಾನಲ್ ಕೆಲಸ ಹೇಗೆ ನಡೀತಾ ಇದೆ ಇನಾಗ್ರೇಷನ್ ಡೇಟು ಹತ್ತಿರಕ್ಕೆ ಬಂದುಬಿಡ್ತಲ್ವಾ ನಿವೇದಿತ 27 ಇನಾಗ್ರೇಷನ್ನು ಅದ್ರ ಬಗ್ಗೆನೇ ಡಿಸ್ಕಸ್ ಮಾಡೋಣ ಅಂತ ಬಂದ್ವಿ ಸರ್ ಏನು ವಿಚಾರ ಹೇಳಿ ಹೇಗೆ ಹೇಳೋದು ಅಂತ ಗೊತ್ತಾಗ್ತಾ ಇಲ್ಲ ಸರ್ ಅರೆ ಯಾಕೆ ಡಲ್ ಆಗ್ಬಿಟ್ರಲ್ಲ ಎನಿ ಪ್ರಾಬ್ಲಮ್ ಇಪ್ಪತ್ತೇಳನೇ ತಾರೀಕಿಗೆ ಚಾನೆಲ್ ಇನಾಗ್ರೇಷನು ನಡೀತಾ ಇಲ್ಲ ಸರ್ ಇಸ್ ಇಟ್ ಪೋಸ್ಟ್ಪೋನ್ ಇಲ್ಲ ಸರ್ ಪೋಸ್ಟ್ಪೋನ್ ಆಗಿಲ್ಲ ಕ್ಯಾನ್ಸಲ್ ಆಗಿದೆ ಕ್ಯಾನ್ಸಲ್ ಆಯಿತು ಹೌದು ಸರ್ ನಾವು ಚಾನೆಲ್ ಕೊಂಡ್ಕೊಳ್ಳೋ ಐಡಿಯಾನೇ ಡ್ರಾಪ್ ಮಾಡಿಬಿಟ್ಟಿದ್ದೀವಿ ಸಾರಿ ಸರ್ ನನಗೆ ತುಂಬ ಮುಜುಗರ ಆಗ್ತಾ ಇದೆ ಈ ಹಿಂದೆ ಕೂಡ ಹೀಗೆ ಆಗಿತ್ತು ಕಾಮನ್ ಬಿಲ್ಲು ಚಾನೆಲ್ ಇನಾಗ್ರೇಟ್ ಮಾಡಬೇಕು ಅಂತ ನಾನು ನಿಮ್ಮನ್ನು ಕೇಳ್ಕೊಂಡಿದ್ದೆ ನೀವು ಒಪ್ಕೊಂಡಿದ್ರಿ ಆದರೆ ಆಮೇಲೆ ಆ ವಿಷಯ ಅಪ್ಪಾಜಿಗೆ ಗೊತ್ತಾಗಿ ಸುಶೀಲ್ ಕುಮಾರ್ ಬೆಂಗಾ ಅವ್ರ ಕಡೆಯಿಂದ ಇನಾಗ್ರೇಷನ್ ಮಾಡಿಸಿದ್ರು ದೇವು ಯಾರು ಇನಾಗ್ರೇಟ್ ಮಾಡ್ತಾರೆ ಅದು ಇಮ್ಮೆಟೀರಿಯಲ್ ನಾನು ಮಾಡ್ತೀನೋ ಮತ್ತೊಬ್ರು ಮಾಡ್ತಾರೋ ಅದು ಸೆಕೆಂಡ್ರಿ ಅದು ನನಗೆ ಮುಖ್ಯ ಅಲ್ಲ ನೀವು ಹೊಸ ಕನಸುಗಳನ್ನು ಕಂಡು ಆತ್ಮವಿಶ್ವಾಸದಿಂದ ಭಾಳ ಹುರುಪಿನಲ್ಲಿ ಹೊರಟಿದ್ರಿ ಇಬ್ಬರು ಒಂದು ಒಳ್ಳೆಯ ಕೆಲಸ ಮಾಡಬೇಕು ಅಂತ ಹೇಳಿ ಏನೋ ಸೆಟ್ಬ್ಯಾಕ್ ಆಗಿದೆ ನಾನು ಐ ಆಮ್ ಕನ್ಸರ್ನ್ಡ್ ಅಬೌಟ್ ದ್ಯಾಟ್ ಯಾಕೆ ಏನಾಯಿತು ನೀವು ಮೊನ್ನೆ ಬಂದಾಗ ಬೈದ್ರಲ್ಲ ಸರ್ ಪಾಪದ ದುಡ್ಡು ತಗೊಂಡು ಚಾನೆಲ್ ಕೊಂಡ್ಕೋತಿದ್ದೀರಾ ಅಂತ ಹೌದು ಸರ್ ಅದು ಪಾಪದ ದುಡ್ಡೇ ನಾ ನಿಮಗೆ ಹೇಳಿದ್ನಲ್ಲ ಸರ್ ನಮ್ಮತ್ತೆ ಅವ್ರ ತವ್ರ ಮನೆಯಿಂದ ತಂದುಕೊಟ್ಟಿರೋ ದುಡ್ಡು ಅಂತ ಅಲ್ಲ ಸರ್ ಅದು ಮುಖ್ಯಮಂತ್ರಿಗಳ ದುಡ್ಡೇ ಅಂತೆ ಕೃಷ್ಣಾನಂದ ಸ್ವಾಮಿ ನಮ್ಮ ಮನೆಗೆ ಬಂದಿದ್ರು ನಮ್ಮನ್ನು ತುಂಬಾ ಅವಮಾನ ಮಾಡಿದ್ರು ಕೃಷ್ಣಾನಂದ ಅವರೇ ಹೇಳಿದ್ದು ಸರ್ ಅತ್ತೆ ಅವ್ರ ತವ್ರ ಮನೆ ದುಡ್ಡು ಅಂತ ಹೇಳಿದ್ರಲ್ಲ ಅದು ಅವ್ರ ತವ್ರ ಮನೆ ದುಡ್ಡಲ್ಲ ಮುಖ್ಯಮಂತ್ರಿಗಳ ದುಡ್ಡು ಅಂತ ನಾವು ನಮ್ಮತ್ತೆ ತಲೆ ಕೆಡಿಸಿ ಬಲವಂತ ಮಾಡಿ ಚಾನೆಲ್ ಕೊಂಡ್ಕೊಳ್ಳೋದಕ್ಕೆ ಅವರೇ ದುಡ್ಡು ಕೊಡೋ ಹಾಗೆ ಮಾಡಿದೀವಂತೆ ಕೃಷ್ಣಾನಂದ ತುಂಬಾ ಚೀಪಾಗಿ ಮಾತಾಡಿದ್ರು ಸರ್ ನಮ್ಮ ಬಗ್ಗೆ ಮುಖ್ಯಮಂತ್ರಿಗಳು ಹಾಕಿರೋ ಭಿಕ್ಷೆನಲ್ಲಿ ನೀವು ಚಾನೆಲ್ ಕೊಂಡ್ಕೋತಿರೋದು ಅಂತೆಲ್ಲ ಹೇಳಿಬಿಟ್ರು ನಮ್ಮ ಮನಸ್ಸಿಗೆ ತುಂಬ ನೋವಾಯಿತು ಸರ್ ಯಾವ ಮುಖ್ಯಮಂತ್ರಿಗಳ ಮನೇನ ಯಾವ ಕುರ್ಚಿಯ ಶಕ್ತಿನ ಯಾವ ದುಡ್ಡಿನ ದರ್ಪನ ನಾವು ಧಿಕ್ಕರಿಸಿ ಬಂದಿದ್ವೋ ಅದ್ರ ಮುಂದೆನೆ ತಲೆ ತಗ್ಸೋ ಹಾಗಾಗೋಯ್ತು ತುಂಬ ಹಿಂಸೆ ಆಯಿತು ನಮಗೆ ನಿಜವಾಗ್ಲು ಕೃಷ್ಣನಂದ ಹೇಳೋವರೆಗೂ ನಮಗದು ಮುಖ್ಯಮಂತ್ರಿಗಳ ದುಡ್ಡು ಅಂತ ಗೊತ್ತಿರಲಿಲ್ಲ ಸರ್ ಆಮೇಲೆ ಮುಖ್ಯಮಂತ್ರಿಗಳ ಪಾಪದ ದುಡ್ಡನ್ನ ನಾವ್ಯಾಕೆ ಭಿಕ್ಷೆಯಾಗಿ ತಗೋಬೇಕು ಅಂತ ಅವ್ರಿಗೆ ವಾಪಸ್ ಕೊಟ್ಬಿಟ್ವಿ
ಅದಕ್ಕೆ ಈ ಚಾನೆಲ್ ಸಾಹಸನೇ ಬೇಡ ಅಂತ ನಾವು ನಿರ್ಧಾರ ಮಾಡಿದ್ದೀವಿ ಸರ್ ಅಲ್ಲಿಗೆ ನನ್ನ ಅನುಮಾನ ಸರಿಯಾಯಿತು ಏನಾದರೂ ಆಗಲಿ ನನಗೆ ನಿಮ್ಮ ಬಗ್ಗೆ ಹೆಮ್ಮೆ ಈಗ ಆ ಮುಖ್ಯಮಂತ್ರಿಗಳ ಪಾಪದ ಹಣಕ್ಕೆ ತಲೆ ಬಗ್ಗಿಸಿ ಆ ನಿರ್ಬಂಧಕ್ಕೆ ಒಳಗಾಗದಕ್ಕಿಂತ ಅದನ್ನು ತಿರಸ್ಕರಿಸಿ ಬಂದಿದ್ದರಲ್ಲ ಖುಷಿಯಾಯಿತು ಮನುಷ್ಯ ಬದುಕಬೇಕಾಗಿರತಕ್ಕಂತದ್ದು ಸ್ವಾಭಿಮಾನದಿಂದ ತನ್ನ ಆತ್ಮಬಲದಿಂದ ಬದುಕಬೇಕು ಅಂತವರನ್ನು ಅವಲಂಬಿಸಿ ಬದುಕತಕ್ಕಂತದ್ದು ಎಂದೂ ಶ್ರೇಯಸ್ಕರ ಅಲ್ಲ ಅವರ ಹಣ ಅವರ ಮುಖಕ್ಕೆ ಬಿಸಾಕಿದ್ರಿ ದಟ್ಸ್ ಎ ರೈಟ್ ಥಿಂಗ್ ಆದರೆ ಒಂದು ಚಾನೆಲನ್ನು ಮಾಡಬೇಕು ಅಂತಕ್ಕಂತ ಒಂದು ಉದ್ದೇಶ ಇತ್ತಲ್ಲ ಆ ನಿರ್ಧಾರನ ಕೈ ಬಿಡತಕ್ಕಂತದ್ದು ಅಷ್ಟು ಸಮಂಜಸ ಅಲ್ವೇನೋ ಅಂತ ಅನಿಸುತ್ತೆ ನನಗೆ ನಮ್ಮ ಹತ್ರ ಬೇರೆ ದಾರಿ ಯಾವುದಿದೆ ಸರ್ ನೂರಾರು ಕೋಟಿ ರೂಪಾಯಿ ನಮಗೆ ಎಲ್ಲಿಂದ ಬರುತ್ತೆ ನಾವಿರೋ ಪರಿಸ್ಥಿತಿಗೆ ತಿಂಗಳಿಗೆ 30-40 ಸಾವಿರ ರೂಪಾಯಿ ದುಡಿದ್ರೇ ಅದು ನಮಗೆ ದೊಡ್ಡ ಅಮೌಂಟ್ ಇನ್ನು ಕೋಟಿಗಳಲ್ಲಿ ಮಾತಾಡೋ ಅಥವಾ ಕನಸು ಕಾಣೋ ಯೋಗ್ಯತೆನ ನಮಗಿಲ್ಲ ಸರ್ ಯಾವ ವ್ಯಾಪಾರಸ್ಥನು ಹುಟ್ಟತೇನ್ ಶ್ರೀಮಂತ ಏನಲ್ಲ ಗಂಟೆ ಅಂತ ತಲೆ ಮೇಲೆ ಹೊತ್ತುಕೊಂಡೇನು ಬಂದಿರೋದಿಲ್ಲ ಅನುಭವ ಬಹಳ ಮುಖ್ಯ ಇದರಲ್ಲಿ ನಿಮಗೊಂದು ಛಲ ಇರಬೇಕು ಧೈರ್ಯ ಏನು ಧೈರ್ಯ ನಾನು ಈ ಚಾನೆಲ್ ಅನ್ನು ಸಕ್ಸೆಸ್ ಮಾಡ್ತೀನಿ ಇದರಲ್ಲೇ ಸಂಪಾದನೆ ಮಾಡಿ ಸಾಲನ ಹಿಂದಿರುಗಿಸ್ತೇನೆ ಸಾಲ ಮಾಡಬೇಕಾಗಿದ್ದರೆ ವಾಪಸ್ ಕೊಡ್ತೀವಿ ಅನ್ನೋ ಧೈರ್ಯ ಬೇಕಾಗುತ್ತೆ ಆ ಥರ ಒಂದು ಭರವಸೆ ಮೂಡಿಸ್ಕೊಳ್ಳಿ ನಾನು ಯಾರಿಗೆ ಅಗತ್ಯ ಇರುತ್ತೆ ಅವ್ರಿಗೆ ಮಾತಾಡಿ ನಿಮಗೇನು ಸಹಾಯ ಬೇಕಾಗುತ್ತೆ ಅದಕ್ಕೆ ಟ್ರೈ ಮಾಡ್ತೇನೆ ಆದರೆ ಚಾನಲನ್ನು ನಡೆಸ್ತಕ್ಕಂಥ ಆಲೋಚನೆ ಕೈ ಬಿಡ್ತಕ್ಕಂಥದ್ದು ಸರಿಯಲ್ಲ ಏನೇ ಆದರೂ ಇನಿಷಿಯಲ್ ಅಮೌಂಟು ಅಂತ 20% ಆದರೂ ಕೊಡಬೇಕಾಗತ್ತಲ್ಲ ಸರ್ 20% ಅಂದರೆ 20-22 ಕೋಟಿ ಎಲ್ಲಿಂದ ತರೋದು ನಮ್ಮ ಹತ್ರ 20,000 ಇಲ್ಲ ಆದರೂ ಪ್ರಯತ್ನ ಮಾಡಿದ್ವಿ ಸುಮಾರು ಬ್ಯಾಂಕ್ಗಳನ್ನು ಅಪ್ರೋಚ್ ಮಾಡಿದ್ವಿ ಆದರೆ ಯಾರೂ ಒಬ್ಲೈಜ್ ಮಾಡ್ತಾನೇ ಇಲ್ಲ ಮೀಡಿಯಾನ ಒಂದು ಗ್ಯಾಂಬಲ್ ಥರ ನೋಡ್ತಾರೆ ಸರ್ ಎಲ್ಲರೂ ಯಾವ ಬ್ಯಾಂಕ್ನವ್ರನ್ನ ಕೇಳಿದರೂ ಕೊಲ್ಯಾಟ್ರಲ್ ಕೇಳ್ತಾರೆ 105 ಕೋಟಿಗೆ ನಾವು ಎಲ್ಲಿಂದ ಕೊಲ್ಯಾಟ್ರಲ್ ತರೋದು ಸರ್ ನಮ್ಗೆ ಯಾರೂ ಲೋನ್ ಕೊಡೋದಿಲ್ಲ ಅಂತಾರೆ ಅಲ್ಲ ಪುಟ್ಟ ನಿವೇದಿತ ನಿಮಗೆ ಚಾನಲ್ ಮಾರ್ತೀವಿ ಅಂತ ಆಫರ್ ಕೊಟ್ಟಿದ್ರಲ್ಲ ಶ್ರೀಧರ್ ದೀಕ್ಷಿತ್ ಅವರು ಅವ್ರಿಗೆ ಹೇಳಿದ್ರ ಈ ಥರ ನೀವು ಈ ಪ್ರಪೋಸಲ್ನ ಕೈ ಬಿಡ್ತಾ ಇದ್ದೀವಿ ಅಂತ ಹೇಳಿ ಇಲ್ಲ ಸರ್ ಇನ್ನೂ ಮಾತಾಡಿಲ್ಲ ಗುರುವಾರ ಮೀಟಿಂಗ್ ಇದೆ ಆ ಮೀಟಿಂಗಲ್ಲೇ ಈ ವಿಷಯ ಮಾತಾಡೋಣ ಅಂತಿದ್ದೀವಿ ಅಲ್ಲಿವರೆಗೆ ಅವ್ರ ಊರಲ್ಲಿ ಇರಲ್ವಂತೆ ಛೇ ಭಾಳ ಅನ್ಯಾಯ ಟುಡೇ ಐ ಫೀಲ್ ಸ್ಯಾಡ್ ಟು ಲುಕ್ ಅಟ್ ಯುವರ್ ಫೇಸಸ್ ಏನು ನಮ್ಮ ವ್ಯವಸ್ಥೆನೇ ಹೀಗಾಗೋಯ್ತಲ್ಲ ಕೆಲವು ಆದರ್ಶಗಳನ್ನ ಇಟ್ಕೋಬೇಕು ಸತ್ಯ ಪ್ರಾಮಾಣಿಕತೆಯಿಂದ ನಡಿಬೇಕು ಅನ್ನೋರಿಗೆ ಎಲ್ಲೂ ಪ್ರೋತ್ಸಾಹ ಸಿಗೋದಿಲ್ವಲ್ಲ ಯಾಕೋ ಒಂದೊಂದು ಸಲ ನನಗೂ ಈ ಫ್ರಸ್ಟ್ರೇಷನ್ ಪ್ರಾರಂಭ ಆಗ್ತಾ ಇದೆ ಏನಪ್ಪ ಈ ಆದರ್ಶಗಳನ್ನ ಅಟ್ಟಿಸ್ಕೊಂಡು ಹೋಗ್ತಕ್ಕಂಥವ್ರಿಗೆ ನಿರಾಸೆನೇ ಖಾಯಮ್ಮ ಅಂತ ಅನ್ನಿಸ್ಬಿಟ್ಟಿದೆ ಏನಾಗಿದೆಯಪ್ಪ ಈ ಹುಡುಗಿಗೆ ಎಷ್ಟು ಫೋನ್ ಮಾಡಿದ್ರು ರಿಸೀವ್ ಮಾಡ್ತಿಲ್ಲ ಜವಾಬ್ದಾರಿ ಅನ್ನೋದು ಇರಬೇಕು ಅದಕ್ಕೆ ತನ್ನ ಪಾಡಕ್ಕೆ ತಾನು ಇದ್ಬಿಟ್ರೆ ಒಂದು ಸ್ವಲ್ಪನೂ ರೆಸ್ಪಾನ್ಸಿಬಿಲಿಟಿನೇ ಇಲ್ಲ ಹಾಗ್ಯಾಕೆ ಅನ್ಕೋತೀರ ಅದಕ್ಕೆ ಅವಳು ಟ್ರಾವೆಲಿಂಗಲ್ಲಿ ಇದ್ದಾಳೇನೋ
ಸುಮ್ಮನೆ ಅವಳನ್ನ ಬೈತಾ ಕೂತ್ರೆ ಏನು ಪ್ರಯೋಜನ? ಆಹಾ ಬಂದ್ಬಿಟ್ಟ ತಂಗಿ ಪರವಾಯಿಸ್ಕೊಂಡು. ಸತ್ಯನಾರಾಯಣ ಪೂಜೆಗೆ ಬಂದಿದ್ರಲ್ಲ ನೆಂಟ್ರಲ್ಲ, ಅವ್ರ ಮುಂದೆ ಹೇಳಬೇಕಾಗಿತ್ತು ಈ ಮಾತುಗಳನ್ನೆಲ್ಲ. ಆಗ್ಯಾಕೆ ಸುಮ್ಮನಿದ್ದೆ? ಪೇಪರ್ ನೋಡಿ ಎಲ್ಲರೂ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಾ ಇದ್ರಲ್ಲ, ಆಗ್ಯಾಕೆ ಮಾತಾಡ್ಲಿಲ್ಲ? ಛೇ, ಆ ಪೇಪರ್ ಇವತ್ತೇ ಬರಬೇಕಿತ್ತ? ಯಾಕೆ ಹೀಗೆಲ್ಲ ಬರೆದಿದ್ದಾರೆ ಅಂತ ಗೊತ್ತಾಗೋ ತನಕ ಮನ್ಸಿಗೆ ನೆಮ್ಮದಿನೇ ಇಲ್ಲಪ್ಪ. ನನಗೇನೋ ಅಭಿಜಿತ್ ಭಾರ್ಗವ್ರವರು ಒಳ್ಳೆಯ ಥರ ಕಾಣಿಸ್ತಾರಪ್ಪ. ಪೇಪರ್ನಲ್ಲಿ ಬರೆದಿರೋ ಹಾಗೆ ಹುಡುಗಿರ ಜೀವನದಲ್ಲಿ ಆಟ ಆಡುವಂಥ ಫ್ಲರ್ಟ್ ಅಂತ ಅನ್ನಿಸ್ತಾ ಇಲ್ಲ. ನನಗಂತೂ ಅವನನ್ನು ಮೊದಲನೇ ದಿನ ನೋಡಿದಾಗಿಂದ ಫ್ಲರ್ಟ್ ಅಂತಲೇ ಅನ್ನಿಸ್ತಾ ಇರೋದು. ಅವತ್ತು ಹೇಗೆಲ್ಲ ಮಾತಾಡ್ಬಿಟ್ಟ, ಏನೋ ಮಹಾ ದೊಡ್ಡ ಡೈರೆಕ್ಟ್ರು ಅನ್ನೋ ಥರ ಪೋಸ್ ಕೊಟ್ಕೊಂಡು ಹೀಗೆಲ್ಲ ಇಟ್ಕೊಂಡು ಬ್ಯೂಟಿಫುಲ್ ಫ್ರೇಮ್ ಅಂತ ಬೇರೆ ಹೇಳ್ದ. ಫ್ಲರ್ಟ್ ಅಲ್ಲದೆ ಇನ್ನೇನು? ಸ್ವಲ್ಪ ಕೂಡ ಡೀಸೆನ್ಸಿ ಇಲ್ಲ ಅವನಿಗೆ. ಹಲೋ, ಹೌದು, ಅವಳ ಮನೇಲಿಲ್ಲ. ಗೊತ್ತಿಲ್ಲ, ಇಲ್ಲ ಗೊತ್ತಿಲ್ಲ. ಯಾರ್ದು ಫೋನು? ಯಾರೋ ಶಮ್ಮಿ ಪರಿಚಯದವರಂತೆ. ಪೇಪರ್ ನೋಡ್ಕೊಂಡು ಮಾಡಿದ್ರು ತಾನೆ? ಬೆಳಗ್ಗೆಯಿಂದ 1000 ಕಾಲು ಎಲ್ಲರೂ ಶಮ್ಮಿನ ಕೇಳ್ಕೊಂಡು ಮಾಡೋರೆ. ಪೇಪರ್ನಲ್ಲಿ ನಿಮ್ಮ ಶಮ್ಮಿ ಬಗ್ಗೆ ಹಾಗೆ ಬಂದ್ಬಿಟ್ಟಿದೆಯಲ್ಲ, ಅದು ನಿಜಾನಾ ಅಂತ ನನಗಂತೂ ಉತ್ತರ ಹೇಳಿ ಹೇಳಿ ಸಾಕಾಗೋಯ್ತು. ಯಾರೋ ಮಾಡೋ ತಪ್ಪಿಗೆ ನಾವು ಸಮಜಾಯಿಸಿ ಕೊಡಬೇಕಿಲ್ಲಿ. ನೋಡಿ ಮಾಲತಿ, ನಮ್ಮನೆ ಹೆಣ್ಮಗು ಬಗ್ಗೆ ಪೇಪರ್ನಲ್ಲಿ ಆ ರೀತಿ ಸುದ್ದಿ ಬಂದಿರೋದು ಆಘಾತ ತರುವಂಥ ವಿಷಯನೇ. ಆದರೆ ನಾವು ತಾಳ್ಮೆ ಕಳ್ಕೋಬಾರ್ದು. ಪರಿಸ್ಥಿತಿ ಏನು ಅಂತ ಅರ್ಥ ಮಾಡ್ಕೊಳ್ಳದೆ ಸುಮ್ಮನೆ ಈ ಉದ್ವೇಗದಲ್ಲಿದ್ದರೆ ಏನು ಪ್ರಯೋಜನ? ನೋಡಿ, ಮತ್ತೆ ಬಡ್ಕೋತಾ ಇದೆ. ತಾಳ್ಮೆ ಕಳ್ಕೋಬಾರ್ದು ಅಂದರೆ ಹೇಗೆ? ಫೋನ್ ಮೇಲೆ ಫೋನ್ ಬರ್ತಾನೇ ಇದೆ, ಕೋಪ ಬರೋದಿಲ್ವಾ? ಫೋನ್ ಅಟೆಂಡ್ ಮಾಡಿ ಮಾಡಿ ಸಾಕಾಗೋಗಿದೆ ನನಗೆ. ಹಾಯ್ ಕಲ್ಯಾಣಿ, ಹೆಂಗಿದ್ಯೆ? ಚೆನ್ನಾಗಿದ್ದೀನಿ ಬಾ ಒಳಗೆ. ನಿನ್ ಎಷ್ಟು ಮಿಸ್ ಮಾಡ್ಕೊಂಡೆ ಗೊತ್ತಾ ನಾನು? ನಡಿ, ನಂಗೆ ತುಂಬ ಹಶವಾಗ್ತಿದೆ, ದಾರಿಲಿ ಏನೂ ತಿನ್ನಲೇ ಇಲ್ಲ ಗೊತ್ತಾ. ಸರಿ ಬಾ. ಹಾಯ್, ನಮಸ್ಕಾರ ಬಾವ. ಅದಕ್ಕೆ ಸತ್ಯನಾರಾಯಣ ಪೂಜೆ ತುಂಬ ಗ್ರ್ಯಾಂಡಾ? ನಿಮ್ಮ ಫ್ರೆಂಡ್ಸು, ಅಣ್ಣನ ಕೊಲೀಗ್ಸು ಎಲ್ಲ ಬಂದಿದ್ರು ತಾನೆ? ಎಲ್ಲ ಚೆನ್ನಾಗಾಯ್ತಾ? ಛೇ, ನಾನೇ ಎಲ್ಲ ಮಿಸ್ ಮಾಡ್ಕೊಂಬಿಟ್ಟೆ, ಸಾರಿ. ಪೂಜೆಗೆ ಬರೆದಿರೋದಕ್ಕೆ ನನಗೂ ಎಷ್ಟು ಬೇಜಾರಾಯಿತು ಗೊತ್ತಾ? ಸ್ಕೆಡ್ಯೂಲ್ ಡಿಲೇ ಮಾಡಿಸಿ ನನಗೆ ಪೂಜೆ ಮಿಸ್ ಮಾಡಿಸಿದ್ದಕ್ಕೆ ಅಭಿಜಿತ್ ಭಾರ್ಗವ್ರ ಜೊತೆ ಚೆನ್ನಾಗಿ ಜಗಳ ಆಡಿದೆ. ಆದರೆ ಏನು ಮಾಡೋಕ್ಕಾಗತ್ತೆ ಹೇಳಿ? ಕೆಲಸ ಅಂದಮೇಲೆ ಇದೆಲ್ಲ ಇದ್ದಿದ್ದೆ ಅಲ್ವಾ? ಯಾಕತ್ತಿಗೆ ಕೋಪನಾ? ಸಾರಿ ಹೇಳಿದ್ನಲ್ಲ. ಅಣ್ಣ ಪ್ಲೀಸ್, ನೀನಾದರೂ ಅತ್ತಿಗೆಗೆ ಹೇಳು, ನಾನು ಬೇಕು ಬೇಕು ಅಂತ ಪೂಜೆ ಮಿಸ್ ಮಾಡ್ಕೋತೀನಾ? ಹೇ ಡುಮಾ, ಏನೋ ಸತ್ಯನಾರಾಯಣ ಪ್ರಸಾದ ಎಲ್ಲೊಬ್ಬನೇ ನೀನೇ ತಿನ್ಬಿಟ್ಯಾ? ಹೊಟ್ಟೆ ನೋಡು ಎಷ್ಟು ದಪ್ಪ ಆಗಿದೆ ಅಂತ. ಅರೆ ಏನಿದೆಯಲ್ಲ ಸುಮ್ಮನೆ ಹೀಗೆ ನಿಂತ್ಬಿಟ್ಟಿದ್ದೀರಾ? ಅಕ್ಕ ಏನಾಯಿತು? ಏನಾಯ್ತು? ಯಾಕೆ, ಏನಾಗಿದೆ ಅಂತ ಗೊತ್ತಿಲ್ವಾ ನಿನಗೆ? ನೀನು ಮಾಡಿರೋ ಘನ ಕಾರ್ಯ ಇಡೀ ಪ್ರಪಂಚಕ್ಕೆ ಗೊತ್ತಿದೆ. ಆದರೆ ನೀನು ಮಾತ್ರ ಏನು ಗೊತ್ತಿಲ್ಲದೆ ಇರೋಳ ಥರ ತುಂಬ ಸಂತೋಷವಾಗಿದೆಯಾ? ಏನಾಯ್ತೀಗ? ಏನಾಯ್ತಾ? ಇರು. ನೋಡು, ಇದೇ ಆಗಿರೋದು. ಹಾಂ.
ಗೊತ್ತಾಯ್ತಾ ಏನಾಗಿದೆ ಅಂತ? ನಮ್ಮ ಮನೆಯವರೆಲ್ಲ ತಲೆ ತಗ್ಸೋ ಹಾಗಾಯ್ತು ನಿನ್ನಿಂದ. ಇದು ಯಾರು ಬರ್ತಿರ್ಬೋದು, ಯಾಕೆ ಹೀಗೆ ಬರ್ತಿರ್ಬೋದು ಅಂತ ನನಗೇನು ಅರ್ಥ ಆಗ್ತಿಲ್ಲ. ಅಭಿಜಿತ್ ಅವ್ರ ಬಗ್ಗೆ ಎಷ್ಟು ಚೀಪಾಗಿ ಬರ್ತಿದ್ದಾರೆ ನೋಡು ಶಮ್ಮಿ. ಹೆಣ್ಮಕ್ಳ ಜೊತೆ ಎಲ್ಲ ಕೀಳಾಗಿ ನಡ್ಕೋತಾರೆ ಅಂತ ಅವ್ರ ಜೊತೆ ನಿನ್ನ ಹೆಸರು ಸೇರಿಸಿದ್ದಾರೆ, ಏನಿದೆಲ್ಲ ಅಕ್ಕ? ದೇವರಾಣೆಗೂ ಇದು ನಿಜ ಅಲ್ಲ. ಅಭಿಜಿತ್ ಅವ್ರ ಜೊತೆ ನಾನು ಊರಿಗೆ ಹೋಗಿದ್ದು ಬರೀ ಅಫೀಷಿಯಲ್ ಕೆಲಸಕ್ಕೆ ಅಂತ ನಿನಗೂ ಗೊತ್ತು. ಅಲ್ಲಿಗೆ ಹೋಗಿದ್ದಿದ್ದು ಬರೀ ಒಂದು ವಾರ, ಅದು ಡಾಕ್ಯುಮೆಂಟ್ರಿ ಕೆಲಸಕ್ಕೆ. ಅಷ್ಟರಲ್ಲಿ ಹೀಗೆಲ್ಲ ಬರೆದ್ಬಿಟ್ಟಿದ್ದಾರೆ. ಪ್ಲೀಸ್ ನನ್ನ ನಂಬು ಅಕ್ಕ, ಇದು ನಿಜ ಅಲ್ಲ. ನಿಜ ಅಲ್ಲದೆ ಹೋದ್ರೆ ಯಾಕೆ ಬರೀತಾರೆ? ಬೆಂಕಿ ಇಲ್ಲದೆ ಹೊಗೆ ಆಡತ್ತಾ? ಏನದಕ್ಕೆ ನಿಮ್ಮ ಮಾತಿನ ಅರ್ಥ? ನನ್ನ ಅಭಿಜಿತ್ ನಡುವೆ ಕೊಳಕ್ ಸಂಬಂಧ ಇತ್ತು ಅಂತನ ಪೇಪರ್ ಅವ್ರು ಏನಾದರೂ ಬರೀಲಿ ಅದಕ್ಕೆ? ನೀವು ನನ್ನ ನಂಬಲ್ವಾ? ನನ್ನ ಬಗ್ಗೆ ನಿಮಗೆ ಗೊತ್ತಿಲ್ವಾ? ನಾನು ಮೊದಲೇ ಹೇಳಿದೆ ತಾನೆ, ಯಾಕೋ ಅವ್ರು ಕಂಡ್ರೆ ಹಿಡಿಸ್ತಾ ಇಲ್ಲ, ಈ ಡಾಕ್ಯುಮೆಂಟ್ರಿ ಶೂಟಿಂಗ್ ಎಲ್ಲ ಹೋಗೋದು ಬೇಡ ಅಂತ. ಡಾಕ್ಯುಮೆಂಟ್ರಿ ಶೂಟ್ ಮಾಡೋಕ್ಕೆ ಹೋದರೆ ಏನು ತಪ್ಪು ಅದಕ್ಕೆ? ಇವಾಗ ಪೇಪರಲ್ಲಿ ಬಂದಿದೆಯಲ್ಲ, ಹೀಗೆ ಬರುತ್ತೆ ಅಂತ ನಂಗೆ ಗೊತ್ತಿತ್ತಾ? ಮೊದಲೇ ಗೊತ್ತಿದ್ರೆ ನಾ ಹೋಗ್ತಿದ್ನ. ಯಾಕೆ ಹೀಗೆಲ್ಲ ಬರೆದಿದ್ದಾರೆ ಶಮ್ಮಿ? ಅಭಿಜಿತ್ ಬಗ್ಗೆ ಬರೆದಿರೋದು ನಿಜನ ಅಂತ ತಿಳ್ಕೊಳ್ಳೋದಾದ್ರೂ ಹೇಗೆ? ನಂಗೆ ಯಾಕೆ ಹೀಗೆ ಬರೆದಿದ್ದಾರೆ ಅಂತ ಏನೂ ಗೊತ್ತಿಲ್ಲ ಅಕ್ಕ. ಇದನ್ನು ಹೋದಾಗಿಂದ ನನ್ನ ತಲೆ ಬ್ಲ್ಯಾಂಕ್ ಆಗೋಗಿದೆ. ಇರು, ಅಭಿಜಿತ್ ಅವ್ರಿಗೆ ಫೋನ್ ಮಾಡಿ ಕೇಳ್ತೀನಿ. ಇವ್ರ ಮೊಬೈಲ್ ಸ್ವಿಚ್ ಆಫ್ ಆಗೋಗಿದೆ. ಇವಳ ದಯೆಯಿಂದ ನಮ್ಮ ಮರ್ಯಾದೆ ಅಂತೂ ಮೂರು ಕಾಸಿಗೂ ಬೆಲೆ ಇಲ್ಲ ಹಾಗಾಗ್ಬಿಟ್ಟಿದೆ. ನಮ್ಮ ಪರಿಸ್ಥಿತಿ ಇವಾಗ ಸುಧಾರಿಸಿದೆ, ಇವ್ರಿಗೆ ಒಳ್ಳೆ ಕೆಲಸ ಸಿಕ್ಕಿದೆ ಅಂತ ಹೆಮ್ಮೆಯಿಂದ ಮೊದಲನೇ ಸಲ ನಮ್ಮ ಮಹಿಳಾ ಮಂಡಳಿಯವರು, ಫ್ರೆಂಡ್ಸು, ಇವ್ರ ಕೊಲೀಗ್ಸು ಎಲ್ಲರನ್ನೂ ಮನೆ ಕರೆದಿದೆ. ಎಲ್ಲರೂ ಬಂದಿದ್ರು, ಎಲ್ಲರ ಮುಂದೆ ತಲೆ ತಗ್ಸೋ ಹಾಗಾಗೋಯ್ತು. ಎಲ್ಲರೂ ಆಡ್ಕೊಂಡು ನಗ್ತಿರ್ತಾರೆ ಇವಾಗ. ಬೆಳಗ್ಗೆಯಿಂದ ಫೋನ್ ಕಾಲ್ಸಿಗೆ ಉತ್ತರ ಕೊಟ್ಟು ಕೊಟ್ಟು ಸಾಕಾಗೋಗ್ಬಿಟ್ಟಿದೆ ನನಗೆ. ತುಂಬ ಥ್ಯಾಂಕ್ಸ್ ಅಮ್ಮ, ನೀನು ಮಾಡಿದ ಉಪಕಾರಕ್ಕೆ. ಏನದಕ್ಕೆ ಹೀಗೆ ಮಾತಾಡ್ತಿದ್ದೀರಾ? ನಾನೇ ಎಲ್ಲ ತಪ್ಪು ಮಾಡಿರೋ ಥರ? ಪೇಪರ್ನವ್ರು ನೋಡಿದ್ರೆ ಎಷ್ಟು ಚೀಪಾಗಿ ಬರೆದಿದ್ದಾರೆ, ನನ್ನ ಮನಸ್ಸಿಗೆ ಎಷ್ಟು ನೋವಾಗ್ತಿದೆ. ಅದ್ರ ಮೇಲೆ ನೀವು ನನ್ನನ್ನು ಬೈದರೆ ಯಾರೋ ಅಪರಿಚಿತರ ಥರ. ನಿಮ್ಮ ಕಣ್ಮುಂದೆ ಬೆಳೆದಿರೋ ಹುಡುಗಿ ನಾನು. ಯಾವತ್ತಾದರೂ ನನ್ನ ಸ್ವಾತಂತ್ರ್ಯನ ನಾನು ದುರುಪಯೋಗ ಪಡಿಸ್ಕೊಂಡಿದ್ದೀನ? ಯಾವತ್ತಾದರೂ ಈ ಮನೆ ಮರ್ಯಾದೆ ಹಾಳಾಗೋ ಥರ ನಾನು ನಡ್ಕೊಂಡಿದ್ದೀನ? ಅದಕ್ಕೆ ಒಂದೇ ತಪ್ಪು ಅನ್ನೋ ಥರ ವ್ಯಂಗ್ಯವಾಗಿ ಥ್ಯಾಂಕ್ಸ್ ಹೇಳ್ತಿರಲ್ಲ, ಅದಕ್ಕೆ ಬೇಜಾರಾಗಲ್ವಾ ನನಗೆ? ಇಷ್ಟು ದಿನ ನನ್ನ ಸಾಕಿ ಬೆಳೆಸಿರೋ ಅಕ್ಕ, ಇವಳೇ ಏನೂ ಹೇಳ್ತಿಲ್ಲ. ಅಣ್ಣನೂ ಒಂದು ಮಾತು ಆಡಿಲ್ಲ. ಇವರೆಲ್ಲರೂ ಸುಮ್ಮನಿರುವಾಗ ನೀವೊಬ್ಬರೇ ನನ್ನ ಮೇಲೆ ಹೀಗೆ ಸಂದೇಹ ಪಟ್ಟರೆ ಎಷ್ಟು ನೋವಾಗತ್ತೆ? ಅದಕ್ಕೆ ತುಂಬ ಹರ್ಟ್ ಮಾಡ್ತಿದ್ದೀರಾ ನನ್ನ ನೀವು. ಇವಾಗ ಹತ್ರ ಏನು ಪ್ರಯೋಜನ? ನಮ್ಮ ಹುಷಾರಲ್ಲಿ ನಾವಿರಬೇಕು. ನೋಡಿ, ಸ್ವಲ್ಪ ಹೊತ್ತು ಎಲ್ಲರೂ ಸುಮ್ಮನೆ ಇದ್ಬೋಣ. ಹೀಗೆ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳಿದ್ರೆ ಪಾಪ ಅವಳಿಗೂ ಬೇಜಾರಾಗುತ್ತೆ, ಅವಳಿಗೂ ಆತಂಕ ಆಗಿದೆ. ಸಮಾಧಾನವಾಗಿ ಬಗೆಹರಿಸಬಹುದಂಥ ವಿಷಯಕ್ಕೆ ಜಗಳ ಆಗಬೇಕು? ಪೇಪರ್ನವ್ರು ಬರೆದಿರೋದೆಲ್ಲ ನಿಜವಾಗಿರುತ್ತಾ? ಪಾಪ ಯಾರು ಯಾಕೆ ಹೀಗೆ ಬರೆದಿರೋ ಅಂತ ಅವಳಿಗೇನು ಗೊತ್ತಿರುತ್ತೆ? ಸಮಾಧಾನವಾಗಿ ಮಾತಾಡೋಣ. ಅದೇನು ಸಮಾಧಾನನೋ ಏನೋ, ನೀವುಗಳುಂಟು ಅವಳುಂಟು, ಅದೇನು ಮಾತಾಡ್ಕೋತಿರೋ ಮಾತಾಡ್ಕೊಳ್ಳಿ. ಏನ್ ಪುಟ್ಟ ಇದೆಲ್ಲ? ಪ್ಲೀಸ್ ನನ್ನ ನಂಬು. ಈ ಪೇಪರಲ್ಲಿ ನನ್ನ ಬಗ್ಗೆ ಬರ್ತಿರೋದು ಎಲ್ಲ ಸುಳ್ಳು. ನನ್ನ ಅಭಿಜಿತ್ ನಡುವೆ ಒಂದು ಪ್ರೊಫೆಷನಲ್ ರಿಲೇಶನ್ಶಿಪ್ ಇಟ್ಟರೆ ಇನ್ಯಾವ ಥರದ ಸಂಬಂಧನೂ ಇರಲಿಲ್ಲ ಅಕ್ಕ. ನಿಜವಾಗ್ಲೂ
ಏನು ಮಾಡಲಿ? ಹೇಗಿದ್ದನ್ನೆಲ್ಲ ಸರಿ ಮಾಡಲಿ ಅಕ್ಕ? ಜನ ನನ್ನ ಬಗ್ಗೆ ಏನೇನೆಲ್ಲ ಆಡ್ಕೋಬೋದು ಅಂತ ಭಯ ಆಗ್ತಿದೆ ನನಗೆ. ನಾನು ನಿಂತಿರೋನ್ನೆಲ್ಲ ಬಿರುಕು ಬಿಡ್ತಾ ಇದೆ ಅನಿಸ್ತಾ ಇದೆ. ನಾನು ಕುಸಿತಾ ಇದ್ದೀನಿ ಅನಿಸ್ತಾ ಇದೆ ಅಕ್ಕ. ಬಟ್ಟೆಯ ಬಿಚ್ಚುವ ಜ್ಯೋತಿಗೆ ಬಯಲೇ ಜೀವನ್ಮುಕ್ತಿ.